ಹಾಯ್ ಎವ್ರಿವನ್, ಪಿ ಯು ಸಿ ಪರೀಕ್ಷೆ 10-12 ಮತ್ತೆ ಬದಲಾವಣೆ ಆಗಿದೆ. ಈ ಬದಲಾವಣೆ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಹೇಳಿದ ತಿಳಿಸ್ಕೊಡ್ತೀನಿ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ. ಇದೇ ರೀತಿ ಪಿ ಯು ಸಿ ಎಕ್ಸಾಮಿನೇಷನ್ ಎಲ್ಲ ರಿಲೇಟೆಡ್ ಪ್ರೈಸ್ ಕೂಡ ನಮ್ಮ ಚಾನಲಲ್ಲಿ ಬರ್ತಾಗ್ತದೆ. ಈಗ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಅಂದರೆ, ಒಂದು ಬಾರಿ ಏನಾಗಿದೆ ಅಂದರೆ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಜೆ ಡಬ್ಲ್ಯೂ ಮೇನ್ ಎಕ್ಸಾಮ್ ಬಂದಿರೋ ಕಾರಣ ಒಂದು ಬಂದುಬಿಟ್ಟು ಎಕ್ಸಾಮಿನೇಷನ್ ಬಿಟ್ಟು ರೀಸೆಡಲ್ ಆಯಿತು ಅಂದರೆ ಪೋಸ್ಟ್ಪೋನ್ ಆಗಿ ಬೇರೆ ದಿನಾಂಕನಿಗೆ ಆಯಿತು. ಈಗ ಮತ್ತೆ ಏನಾಗಿದೆ ಅಂದರೆ ಜೆ ಡಬ್ಲ್ಯೂ ಎಕ್ಸಾಮಿನೇಷನ್ ಬಿಟ್ಟು ಅದು ಎಕ್ಸಾಮಿನೇಷನ್ ಡೇಟ್ ಬಂದುಬಿಟ್ಟು ಮತ್ತೆ ರೀಸೆಡಲ್ ಆಗಿದೆ. ಅದು ಬಂದುಬಿಟ್ಟು ಮತ್ತೆ ಪಿ ಯು ಸಿ ಪರೀಕ್ಷೆಗೆ ಕ್ಲಾಶ್ ಆಗ್ತಾ ಇದೆ. ಅಂದರೆ ಒಂದು ದಿನ ಗ್ಯಾಪ್ ಮಾತ್ರ ಇರುತ್ತೆ. ನೀವು ಇವತ್ತು ಜೆ ಡಬ್ಲ್ಯೂ ಎಕ್ಸಾಮ್ ಬರೆದ್ರೆ ನಾಳೆ ನೀವು ಪಿ ಯು ಸಿ ಎಕ್ಸಾಮಿನೇಷನ್ ಬರಬೇಕಾಗುತ್ತೆ. ಬರೀ ಗ್ಯಾಪ್ ಇರೋದಿಲ್ಲ, ಒಂದು ದಿನ ಕೂಡ ಗ್ಯಾಪ್ ಇರೋದಿಲ್ಲ. ಹೀಗಾಗಿ ಎಕ್ಸಾಮಿನೇಷನ್ ಮತ್ತೆ ಬಂದ್ಬಿಟ್ಟು ಕ್ಲಾಶ್ ಆಗೋತಾರಾಗಿದೆ. ಸದ್ಯಕ್ಕೆ ಪಿ ಯು ಬಡವರು ಯಾವುದೇ ಮಾಹಿತಿ ಬಂದಿಲ್ಲ, ಆದರೆ ಅವರಿಗೆ ಬೇರೆ ಆಪ್ಷನ್ ಇಲ್ಲ, ಮತ್ತೆ ರೀಶೆಡ್ಯೂಲ್ ಕೂಡ ಮಾಡಲೇಬೇಕಾಗುತ್ತೆ. ಯಾಕಂದರೆ ಮತ್ತೆ ವಿದ್ಯಾರ್ಥಿಗಳಿಗೆ ಓದೋಕೆ ಗ್ಯಾಪ್ ಇರಲ್ಲ. ಇವತ್ತು ಜೆ ಡಬ್ಲ್ಯೂ ಎಕ್ಸಾಮ್ ಬಂದರೆ ಮತ್ತೆ ನಾಳೆ ಪಿ ಯು ಸಿ ಎಕ್ಸಾಮಿನೇಷನ್ ಕೂಡ ಬರ್ತದೆ. ಆ ರೀತಿ ಆಗಿದೆ ಈಗ ಸೆಪ್ರೇಟಿಗೆ ಬಂದುಬಿಟ್ಟು. ಅದಕ್ಕೆ ಪಿ ಯು ಸಿ ಅವರು ಏನು ಮಾಡ್ತಾರೆ ಅಂದರೆ ಪಿ ಯು ಸಿ ಬೋರ್ಡ್ ಆಫ್ ಕರ್ನಾಟಕದವರು ಚಿನ್ನ ಮಾಡ್ತಾರೆ. ಯಾವ ರೀತಿ ಮಾಡ್ಬೋದು ಅಂದರೆ ಪಿ ಯು ಸಿ ಬೋರ್ಡ್ ಆಫ್ ಕರ್ನಾಟಕದವರು ಸ್ಟಾರ್ಟಿಂಗ್ ಒಂದು ಅಥವಾ ಎರಡು ಎಕ್ಸಾಮಿನೇಷನ್ ಬಂದುಬಿಟ್ಟು ಪೋಸ್ಟ್ಪೋನ್ ಮಾಡ್ಬೋದು, ಕೊನೆ ತೆಗೆದಾಕ್ಬೋದು ಅಂತ ಅನ್ಕೋತೀನಿ. ಇಲ್ಲ ಸ್ಟಾರ್ಟಿಂಗ್ ಎರಡು ಡೇಟ್ ಬಿಟ್ಟು ನೆಕ್ಸ್ಟಿಂದ ನಿಮಗೆ ಎಕ್ಸಾಮಿನೇಷನ್ ಬಂದುಬಿಟ್ಟು ಶುರು ಮಾಡ್ಬೋದು ಅಂತ ಅನ್ಕೋತೀನಿ. ಸದ್ಯಕ್ಕೆ ಪಿ ಯು ಬೋರ್ಡಿಂದ ಯಾವುದೇ ಮಾಹಿತಿ ಬಂದಿಲ್ಲ, ಆದರೆ ಸದಾ ಖಂಡಿತ ನಿಮಗೆ ಟೈಮ್ ಟೇಬಲ್ ಬಂದುಬಿಟ್ಟು ಚೇಂಜ್ ಆಗುತ್ತದೆ. ನಿಮಗೆ ಈ 20 ರಾತ್ರಿನೇ ಅಧಿಕೃತ ಆದೇಶ ಹೊರಡಿಸುವ ಸಾಧ್ಯತೆ ಇದೆ ಪಿ ಯು ಸಿ ವಿದ್ಯಾರ್ಥಿಗಳಿಗೆ. ಇದು ಅಪ್ಡೇಟ್ಸ್, ಅಧಿಕೃತ ಆದೇಶ ಬಂದ ತಕ್ಷಣ ನಾನು ನಿಮಗೆ ಖಂಡಿತ ವಿಡಿಯೋ ಮಾಡಿ ತಿಳಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.